ನಮಸ್ಕಾರ ಎಲ್ರಿಗೂ ಸಹ ಜನ ಮಾತಾಡ್ತಾ ಇರೋದು ಕುಶಲ ವೇಕ್ಷೆ ಮೊಬೈಲ್ ಸೌಖ್ಯ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಓಹೋ ಭಾರತ ಮಾತ್ರ ಲೋ ಸ್ಕೋರನ್ನು ಡಿಫೆಂಡ್ ಮಾಡ್ಬೋದು ಪಾಕಿಸ್ತಾನ ಮಾತ್ರ ಈ ಥರ ಸಹ ಗೆದ್ದು ಸಹ ಸೋಲ್ಬಹುದು ಅಂತ ನಾವು ಅಂದುಕೊಳ್ತಿರುವಾಗಲೇ ಒಂದು ದಿನಗಳ ಅಲ್ಲಿ ಸೌತ್ ಆಫ್ರಿಕಾ ಹೇಳಿತು ಭಾರತಕ್ಕೆ ಹಲೋ ನಮಗೆ ಸಹ ಲೋ ಲೋ ಸ್ಕೋರ್ ಡಿಪೆಂಡ್ ಮಾಡಲಿಕ್ಕೆ ಬರ್ತದೆ ಅಂತ ಹೌದು ನಿನ್ನೆ ನಡೆದಂತಹ ಪಂದ್ಯ ಸೌತ್ ಆಫ್ರಿಕಾ ವರ್ಸಸ್ ಬಾಂಗ್ಲಾದೇಶದ್ದು ಯಾರೆಲ್ಲ ನೋಡಿದಿರಿ ಅವರಿಗೆಲ್ರಿಗೂ ಸಹ ಗೊತ್ತಿರ್ತದೆ ಲಾಸ್ಟ್ ಓವರ್ ಹೈ ಡ್ರಾಮಾ ಆಗಿ ಎಂತೆಲ್ಲ ಆಗಿ ಬಾಂಗ್ಲಾದೇಶ ನಾಲ್ಕು ರನ್ನಿಂದ ಸೌತ್ ಆಫ್ರಿಕಾ ವಿರುದ್ಧ ಸೌತ್ರು ಅಥವಾ ಸೌತ್ ಆಫ್ರಿಕಾ ಬಾಂಗ್ಲಾದೇಶದ ವಿರುದ್ಧ ನಾಲ್ಕು ರನ್ನಿಂದ ಸುಂಕತೆ ವಿನ್ ಆದರೂ ನೂರ ಹದಿಮೂರು ಮಾತ್ರ ಹೊಡೆದದ್ದು ಸೌತ್ ಆಫ್ರಿಕಾ ಸೇಮ್ ನ್ಯೂಯಾರ್ಕ್ ಗ್ರೌಂಡಲ್ಲೇ ಆಗ್ತಾ ಇದ್ದದ್ದು ಆ್ಯಂಡ್ ನಾನು ಈ ವಿಡಿಯೋ ಮೂಲಕ ಐ ಸಿ ಸಿಗೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೇನೆ ಈ ಟಿ ಟ್ವೆಂಟಿದು ಎಲ್ಲ ಮ್ಯಾಚ ನ್ಯೂಯಾರ್ಕ್ ಗ್ರೌಂಡಲ್ಲೇ ಮಾಡಿ ಎಂಥ ಲೋ ಸ್ಕೋರಿಂಗ್ ಮಾಡ್ರೆ ಸೀರಿಯಸ್ಲಿ ಲೋ ಸ್ಕೋರಿಂಗ್ ಥ್ರಿಲ್ಲರ್ ಉಂಟಲ್ಲ ಒಳ್ಳೆ ಕಿಕ್ ಸೈ ಆಗ್ತದೆ ಕೊನೆ ಕ್ಷಣ ತನಕ ಯಾರು ಯಾರು ವಿನಾಗ್ತಾರೆ ಯಾರು ವಿನಕ್ತರು ಎಂತ ಆಗ್ತದೆ ಎಂತಾಗ್ತದೆ ಅಂತ ಫುಲ್ ಆ ಒಂದು ಟೆನ್ಷನ್ ಇರ್ತದಲ್ಲ ಅದು ಬೇರೆಯೇ ಕಿಕ್ ವಿಕೃತ ಆನಂದ್ ಅಂತ ಹೇಳ್ತಾರಲ್ಲ ಆ ಥರ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಸೌತ್ ಆಫ್ರಿಕಾ ಹೊಡೆದದ್ದು ಕೇವಲ ನೂರ ಹದಿಮೂರು ನಮ್ಮ ಭಾರತ ತಂಡ ನೂರ ಹತ್ತೊಂಬತ್ತು ಹೊಡೆದು ಪಾಕಿಸ್ತಾನವನ್ನು ನೂರ ಹದಿಮೂರಕ್ಕೆ ರಿಸ್ಟ್ರಿಕ್ಟ್ ಮಾಡಿತ್ತು ಆ್ಯಂಡ್ ಸೌತ್ ಆಫ್ರಿಕಾ ಹೊಡೆದದ್ದೇ ನೂರ ಹದಿಮೂರು ಆ್ಯಂಡ್ ಬಾಂಗ್ಲಾದೇಶವನ್ನು ನೂರ ಒಂಬತ್ತಕ್ಕೆ ರಿಸ್ಟ್ರಿಕ್ಟ್ ಮಾಡಿ ನಾಲ್ಕು ರನ್ನಿಂದ ವಿನ್ ಆದರೂ ಸೈಕ್ ಮಾರೆ ಲಾಸ್ಟ್ ಓವರಲ್ಲಿ ಅಂತೂ ಚೋಕರ್ಸ್ ಅಂತ ಕಡಿಸಿಕೊಳ್ತಾ ಇರುವಂತಹ ಸೌತ್ ಆಫ್ರಿಕಾದವರು ಚೋಕ್ ಮಾಡಲಿಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟರು ಲಾಸ್ಟ್ ಅವರಲ್ಲಿ ಬಾಂಗ್ಲಾದೇಶಕ್ಕೆ ಅವಕಾಶಗಳ ಮೇಲೆ ಅವಕಾಶ ಕೊಟ್ಟರು ಇಲ್ಲ ನಾವು ಚೋಕ್ ಮಾಡ್ತೇವೆ ನೀವು ವಿನ್ ಆಗಿ ಚೋಕರ್ಸ್ ಹಣೆ ಪಟ್ಟಿ ನಮಗೆ ಮಾತ್ರ ಸಿರ್ಫ್ ಮೇರೆ ಹಾಯ್ ಸಿರ್ಫ್ ಮೇರ ಅಂತ ಅಂತೇನೋ ಹೇಳ್ತಾರಲ್ಲ ಹಿಂದಿಯಲ್ಲಿ ಹಾಗೆ ಇದು ನನಗೆ ಮಾತ್ರ ನನಗೆ ಮಾತ್ರ ಈ ಚೋಕರ್ಸ್ ಹಣೆಪಟ್ಟಿ ಅಂತ ಭಾರಿ ಟ್ರೈ ಮಾಡಿದರು ಬಟ್ ಎಲ್ಲ ಮಾಡೋದು ಬಾಂಗ್ಲಾದೇಶದವರು ಹೇಳಿದರು ಹಾಂ ನೋ 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 ವಿ ಆರ್ ದ ನ್ಯೂ ಚೋಕರ್ಸ್ ಈಗ ಪ ಈ ಒಂದು ಟೌನ್ಗೆ ಹೊಸದಾಗಿ ನಾವು ಬಂದಿದ್ದೇವೆ ಚೋಕರ್ಸ್ ಹಣೆಪಟ್ಟಿ ನಮಗೆ ಸಹ ಬೇಕು ಅಂತ ಸೋತರು ನೋಡಿ ನೆದರ್ಲ್ಯಾಂಡ್ಸ್ ಮೇಲೆ ಸೌತ್ ಆಫ್ರಿಕಾದವರು ಹನ್ನೆರಡು ರನ್ನಿಗೆ ನಾಲ್ಕು ವಿಕೆಟ್ ಕಳೆದುಕೊಂಡಿದ್ರು ಅದು ಅದ್ರೂ ಸಹ ಓ ಚೋಕ್ ಆಗ್ತಾಯಿತ್ತು ಓ ನೆದರ್ಲ್ಯಾಂಡ್ ಮೇಲೆ ಸಹ ಸೋತ್ರ ಮಾರ್ರೆ ಅಂತ ಅನ್ನಿಸ್ತಾ ಇತ್ತು ಕೊನೆಗೆ ಸ್ಟಪ್ಸ್ ಮತ್ತು ಎಸ್ಪೆಷಲಿ ಮಿಲ್ಲರ್ ಅವರು ಭಯಂಕರ ಪಾರ್ಟ್ನರ್ಶಿಪ್ ಎಲ್ಲ ಕೊಟ್ಟು ನೆದರ್ಲ್ಯಾಂಡ್ ಮೇಲೆ ಅಂತೂ ಇಂತೇನೋ ಇನ್ನಾದರೂ ಒಂದು ದೊಡ್ಡ ಅಪ್ಸೆಟ್ ಕ್ರಿಯೇಟ್ ಆಗಲಿಲ್ಲ ಸೊ ಆದ್ದರಿಂದ ನಾನೇನು ಮತ್ತೆ ವೀಡಿಯೋ ಮಾಡ್ಲಿಕ್ಕೆ ಹೋಗಲಿಲ್ಲ ಅದು ನೆದರ್ಲ್ಯಾಂಡ್ ಮೇಲೆ ಸೋತಿದ್ರೆ ಒಂದು ಒನ್ ಮೋರ್ ಅಪ್ಸೆಟ್ ಒನ್ ಮೋರ್ ಅಪ್ಸೆಟ್ ಅಂತ ವೀಡಿಯೋ ಮಾಡ್ತಿದ್ದೇನ ಸೊ ವೀಡಿಯೋ ಮಾಡಲಿಲ್ಲ ಬಟ್ ನಿನ್ನೆದು ಎಂತಾಯಿತು ಹನ್ನೆರಡಕ್ಕೆ ನಾಲ್ಕು ಹೋಗಲಿಲ್ಲ ಸೌತ್ ಆಫ್ರಿಕಾದು ಇಪ್ಪತ್ತ್ಮೂರಕ್ಕೆ ನಾಲ್ಕು ಸೊ ಟಾಪ್ ಆರ್ಡ್ರ್ ಮತ್ತೆ ಪುನಃ ಫೇಲ್ ಆದರು ಡಿಕಾಕ್ ಅವರು ಬೇರೆ ಮೂಡಲ್ಲಿದ್ದರು ಅಂತ ಕಾಣ್ತಾರೆ ನ್ಯೂಯಾರ್ಕ್ ಪಿಚಲ್ಲಿ ಜಾಸ್ತಿ ಹೊತ್ತೆಲ್ಲ ಆಗೋದಿಲ್ಲ ಮಾರ್ರೆ ನಾವೊಂದು ತಡಬಡ ಅಂತ ಹೊಡಿತೇನೆ ಹೊಡಿಲಿಕ್ಕೆ ಹೋಗಿ ಔಟ್ ಆಗ್ತೇನೆ ಅಂತ ಹನ್ನೊಂದು ಬಾಲಿಗೆ ಹದಿನೆಂಟು ರನ್ ಹೊಡೆದ್ರು ಮಾರ್ಕ್ರಮ್ ಅವರು ಸಿಂಗಲ್ ಡಿಜಿಟ್ ಸ್ಟಪ್ಸ್ ಸೊನ್ನೆ ಮತ್ತು ಅವ್ರದ್ದು ಹೆಂಡ್ರಿಕ್ಸ್ ಸೊನ್ನೆ ಸೊ ಈ ಥರ ಇಪ್ಪತ್ತ್ಮೂರಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ಶೋಚನೀಯ ಸ್ಥಿತಿಯಲ್ಲಿದ್ದಂಥ ಸೌತ್ ಆಫ್ರಿಕಾವನ್ನು ನೂರಕ್ಕೆ ನಾಲ್ಕರ ತನಕ ತಗೊಂಡು ಹೋಗಿದ್ದು ಮ್ಯಾನ್ ಆಫ್ ದ ಮ್ಯಾಚ್ ಕ್ಲಾಸಿಯನ್ನು ಮತ್ತೆ ಪುನಃ ಸಪೋರ್ಟ್ ಕೊಟ್ಟಂತಹ ಮಿಲ್ಲರ್ ಸೊ ಇಪ್ಪತ್ತ್ಮೂರಕ್ಕೆ ನಾಲ್ಕಿದ್ದದ್ದು ನೂರಕ್ಕೆ ನಾಲ್ಕಾಯಿತು ಹದಿನೇಳು ಓವರಿಗೆ ನೂರಕ್ಕೆ ನಾಲ್ಕು ಓಕೆ ಲಾಸ್ಟ್ ಮೂರು ಓವರಲ್ಲಿ ಒಂದು ಇಪ್ಪತ್ತೈದು ಮೂವತ್ತರನ್ ಹೊಡಲಿಕ್ಕೆ ಟ್ರೈ ಮಾಡಿ ನೂರ ಮೂವತ್ತು ಹೊಡಿಬೋದು ಸೌತ್ ಆಫ್ರಿಕಾ ಅಂತ ಅಂದ್ಕೊಳೋದು ಬಟ್ ಲಾಸ್ಟ್ ಮೂರು ಓವರಲ್ಲಿ ಬಂದದ್ದು ಕೇವಲ ಹದಿಮೂರು ರನ್ ನ್ಯೂಯಾರ್ಕ್ ಪಿಚ್ಚಲ್ಲಿ ನನಗೆ ಅನಿಸೋದು ಏನಂತಂದರೆ ಒಬ್ಬ ಸೆಟ್ ಬ್ಯಾಟ್ಸ್ಮನ್ ಇದ್ದರೆ ಓಕೆ ಟೀಮು ನಂಬಿಕೆ ಇಡ್ಬೋದು ಓಕೆ ಈಗ ಈಗ ಇವನು ಹೊಡಿಬೋದು ಈಗ ಇವನು ಹೊಡಿಬೋದು ಅಂತ ಸೊ ನೂರಕ್ಕೆ ನಾಲ್ಕು ವಿಕೆಟ್ ಸೌತ್ ಆಫ್ರಿಕಾ ಕಳೆದುಕೊಂಡಿದ್ದಾಗ ಹದಿನೇಳು ಓವರ್ ಆದಮೇಲೆ ಅವಾಗ ಎಲ್ಲರೂ ಸಹ ಏನು ಅಂದ್ಕೊಂಡು ಅಂತಂದರೆ ಓಕೆ ಕ್ಲಾಸನ್ನು ಮತ್ತು ಮಿಲ್ಲರ್ ಅವರು ಸೆಟ್ಟಾಗಿದ್ದಾರೆ ಈಗ ಹೊಡಿಬೋದು ಅಂತ ಅವರು ಔಟ್ ಆದ ಕೂಡ ಏನಾಗ್ತದೆ ಹೊಸ ಬ್ಯಾಟ್ಸ್ಮನ್ ಏನು ಬರ್ತಾರಲ್ಲ ಅವರಿಗೆ ಪಿಚ್ ರೀಡ್ ಮಾಡಲಿಕ್ಕೆ ಆಗೋದಿಲ್ಲ ಆ ಪಿಚ್ಚಿನ ವೇಗಕ್ಕೆ ಹೊಂದಿಕೊಳ್ಬೇಕಲ್ಲ ಅನಿವನ್ ಬೌನ್ಸಿಗೆ ಒಂಥರ ಯಾವಾಗ ಫಾಸ್ಟ್ ಬರ್ತದೆ ಯಾವಾಗ ಸ್ಲೋ ಬರ್ತದೆ ಅಂತ ಗೊತ್ತಾಗೋದಿಲ್ಲ ಎಷ್ಟು ಬೌನ್ಸ್ ಬರ್ತದೆ ಅಂತ ಗೊತ್ತಾಗೋದಿಲ್ಲ ಒಬ್ಬ ಹೊಸ ಬ್ಯಾಟ್ಸ್ಮನಿಗೆ ಅದಕ್ಕೆ ಹೊಂದಿಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ ಅವ ಹೊಂದಿಕೊಳ್ಳುವಾಗ ಓವರ್ ಮುಗ್ದಿರ್ತದೆ ಹದಿನೇಳು ಓವರ್ ನೂರ ಹತ್ತಕ್ಕೆ ನಾಲ್ಕೈತ್ತು ಕ್ಲಾಸನ್ನು ಔಟಾದರು ಮಿಲ್ಲರ್ ಆದರು ಹೊಸೊಬ್ಬರಿಗೆ ಆಲ್ ಆಫ್ ಅ ಸಡನ್ ಬಂದು ಹೊಡಿ ಅಂತೇಳಿದರೆ ಎಂಥ ಹೊಡಿಯೋದು ತಲೆ ಹೊಡಿಬೇಕಷ್ಟೇ ಹೊಡಲಿಕ್ಕೆ ಆಗೋದಿಲ್ಲ ಸೊ ಆದ್ದರಿಂದ ಇಪ್ಪತ್ತೋವರಿಗೆ ನೂರ ಹದಿಮೂರು ರನ್ ಮಾತ್ರ ಆದದ್ದು ಆರು ವಿಕೆಟ್ ನಷ್ಟಕ್ಕೆ ಸೌತ್ ಆಫ್ರಿಕಾಕ್ಕೆ ಇವರಿದು ಚೇಸಿಂಗ್ ಸ್ಟಾರ್ಟ್ ಆಯಿತು ಬಾಂಗ್ಲಾದೇಶದವ್ರದ್ದು ಟು ಎನ್ ಎಕ್ಸ್ಟೆಂಟ್ ಯಾಕೆ ಹೃದಯ್ ಮತ್ತು ಮಹಮೂದುಲ್ಲಾ ಆಡ್ತಾ ಇರೋದು ಹೃದಯ್ ಅಂತ ಮಾರ ಭಾರಿ ಒಳ್ಳೆ ಆಡ್ತಿದ್ದಾರೆ ಸೀರಿಯಸ್ಲಿ ಸ ಶ್ರೀಲಂಕಾ ಮೇಲೆ ಸಹ ಬಾಂಗ್ಲಾದೇಶ ಆಗಲಿಕ್ಕೆ ಹೃದಯ ಅವರು ಹೊಡೆದಿರುವಂತಹ ಮೂರು ಬಾಲ್ ಮೂರು ಸಿಕ್ಸ್ ನಾಲ್ಕನೇ ಬಾಲ್ ಔಟ್ ಆದರು ಮೂರು ಬಾಲ್ ಮೂರು ಸಿಕ್ಸ್ ಹಸರಂಗ ಅವರ ಬೌಲಿಂಗಲ್ಲಿ ಹೊಡೆದು ಆ ಮೂರು ಬಾಲ್ ಮೂರು ಸಿಕ್ಸೇ ಕಾರಣ ಆಯಿತು ಕೊನೆಗೆ ಏನು ಬ ಪ್ರೆಷರ್ ಬರಲಿಲ್ಲ ರನ್ ಚೇಸಲ್ಲಿ ಬಾಲು ಜಾಸ್ತಿ ಇದೆ ಹಾಗೆ ಅಲ್ಲ ಬಾಲ್ ಕಡಿಮೆ ಇದೆ ರನ್ ಜಾಸ್ತಿ ಇದೆ ಆ ಥರದ ಸಿಚುವೇಶನ್ ಕ್ರಿಯೇಟ್ ಆಗಲಿಲ್ಲ ಥ್ಯಾಂಕ್ಸ್ ಟು ಹೃದಯ್ ಸೊ ಈ ನಿನ್ನೆ ಸಹ ಎಂತಾಯಿತು ಹೃದಯ್ ಮತ್ತು ಮೊಹಮ್ಮದುಲ್ಲಾ ಆಡ್ತಾ ಇರುವಾಗ ಇಪ್ಪತ್ತ ಇಪ್ಪತ್ತಾರು ಬಾಲಿಗೆ ಇಪ್ಪತ್ತ್ಮೂರು ರನ್ ಇಪ್ಪತ್ತ್ಮೂರು ಬಾಲಿಗೆ ಇಪ್ಪತ್ತಾರು ರನ್ ಬೇಕಿತ್ತು ಆ ಒಂದು ಅಷ್ಟು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಹೊಡೆಯುವಂತಹ ಸ್ಕೋರ್ ಇಪ್ಪತ್ತ್ಮೂರು ಬಾಲಿಗೆ ಇಪ್ಪತ್ತಾರು ರನ್ ಹೊಡಿಬೋದು ಆವಾಗೇನಾಯಿತು ಮೊಹಮ್ಮದುಲ್ಲಾ ಸ್ಟ್ರೈಕ್ ಎಂಡಲ್ಲಿದ್ದರು ರಬಾಡ ಅವರು ಬೌಲಿಂಗ್ ಹಾಕಿದಂತ ಕಾಣ್ತದೆ ಹೌದು ರಬಾ ರಬಾಡನ ಇನ್ನೊಂದು ಯಾವುದೇ ಬೌಲರು ನಂಗೆ ಬೌಲರ್ ಹೆಸರು ನೆನಪೋಯ್ತು ಏನಾಯ್ತು ಅದು ಕಾಲಿಗೆ ತಾಗಿ ಫೋರಿಗೆ ಹೋಗಿದ್ದೆ ಎಲ್ ಬಿ ಡಬ್ಲ್ಯೂ ಅಪೀಲ್ ಮಾಡಿದ್ದಾರೆ ಅದು ಕ್ಲೀನಾಗಿ ಗೊತ್ತಾಗ್ತದೆ ಅದು ವಿಕೆಟಿಗೆ ತಾಕ್ತಾ ಇಲ್ಲ ಅಂತ ಕಾಲಿಗೆ ತಾಗಿ ಅದು ಹಾಗೆ ಫೈನ್ ಲೆಗ್ಗಲ್ಲಿ ಫೋರ್ ಹೋಗಿದೆ ಲೆಗ್ ಬೈ ಅಂಪೈರ್ ಔಟ್ ಕೊಟ್ಟರು ಈಗ ಅಂಪೈರ್ ಔಟ್ ಕೊಟ್ಟ ಕೂಡಲೇ ಏನು ಬಾಲ್ ಡೆಡ್ ಅಂತ ಅರ್ಥ ತಕ್ಕಂತೆ ಔಟ್ ಕೊಟ್ಟ ಕೂಡಲೇ ಬಾಲ್ ಡೆಡ್ ಸೊ ಏನು ಮಾಡಿದರೆ ಮಹಮ್ಮದುಲ್ಲಾ ರಿವ್ಯೂ ತೊಗೊಂಡ್ರು ಅದು ವಿಕೆಟಿಗೆ ಇಲ್ಲ ಅದು ಲೆಗ್ ಸೈಡ್ ಆಚೆ ಹೋಗ್ತಾ ಉಂಟು ಬಾಲು ಅಂತಾಯ್ತು ಬಟ್ ಈ ಕಿತ್ತೋದ ಡಿ ಆರ್ ಎಸ್ ರೂಲಲ್ಲಿ ಅದು ಒಂದು ಸಲ ಡೆಡ್ ಆದಮೇಲೆ ಅದು ಫೋರಿಗೆ ಹೋಗ್ಲಿ ಎಂಥದೇ ಆಗಲಿ ಅದು ಡೆಡ್ ಅಂತ ಅರ್ಥ ರನ್ ಇಲ್ಲ ಸೊ ಆದ್ದರಿಂದ ಅಂಪೈರ್ ಮಾಡಿದ ಎಡವಟ್ಟಿಂದಾಗಿ ಆ ಲೆಗ್ ಬೈ ಫೋರ್ ರನ್ನು ಸಿಗಲಿಲ್ಲ ಬಾಂಗ್ಲಾದೇಶಿಗೆ ಅದೊಂದು ಡಾಟ್ ಬಾಲ್ ಅಂತ ಕನ್ಸಿಡರ್ ಆಯಿತು ಏನಾಯಿತು ಇಪ್ಪತ್ತ್ಮೂರು ಬಾಲಿಗೆ ಇಪ್ಪತ್ತಾರಿದ್ದದ್ದು ಇಪ್ಪತ್ತೆರಡು ಬಾಲಿಗೆ ಆಯಿತು ಆ ಒಂದು ನಾಲ್ಕು ರನ್ ಬರಲಿಲ್ಲ ಆ ನಾಲ್ಕು ರನ್ನಿಂದನೇ ಬಾಂಗ್ಲಾದೇಶ ಸೋಲು ಹಾಗೆ ಆಯಿತು ಫ್ಯಾರಿನಫ್ ಹಾಗೆ ಕಂಪೇರ್ ಮಾಡ್ಬೋದಲ್ಲ ಅಲ್ಲಿ ನಾಲ್ಕು ರನ್ ಬರಲಿಲ್ಲ ಆ ನಾಲ್ಕು ರನ್ ಬಂದಿದ್ದರೆ ಬಾಂಗ್ಲಾದೇಶ ವಿನ್ ಆಗ್ತಿದ್ರು ಅಂತ ಫೈನ್ ಅದು ಅದು ಸೀರೆ ಈಗ ದೊಡ್ಡ ಡಿಬೇಟ್ ಆಗ್ತಾ ಉಂಟು ಡಿ ಆರ್ ಎಸ್ ಚೇಂಜ್ ಮಾಡಬೇಕು ಈ ಥರ ಕಿತ್ತೋಗಿರುವಂತಹ ಒಂದು ಕಣ್ಣಿಗೆ ಕಾಣುವಂತಹ ಮೋಸದ ಒಂದು ಇದನ್ನೆಲ್ಲ ಕರೆಕ್ಟ್ ಮಾಡಬೇಕು ರೂಲು ಡೆಡ್ ಗಿಡ್ಡೆಲ್ಲ ಹೇಳಬಾರ್ದು ಅಂತ ಏನು ಡಿಬೇಡ್ ಆಗ್ತಾ ಉಂಟು ಇಪ್ಪತ್ತು ಬಾಲಿಗೆ ಹದಿನೆಂಟು ಅಂತ ಆಯಿತು ಎಸ್ ಇಪ್ಪತ್ತು ಬಾಲಿಗೆ ಸಾರಿ ಹದಿನೆಂಟು ಬಾಲಿಗೆ ಇಪ್ಪತ್ತು ಮೂರು ಓವರಿಗೆ ಇಪ್ಪತ್ತು ರನ್ ಹೊಡಿಬೋದಾ ಹೊಡಿಬಹುದು ಮತ್ತು ಸೆಟ್ ಬ್ಯಾಟ್ಸ್ಮನ್ನು ಮಹಮ್ಮದಲ್ಲ ಮತ್ತು ಹೃದಯವರು ಇದ್ದಾರೆ ಅಂತ ಹೃದಯವರು ಔಟ್ ಆದರು ಎಲ್ ಬಿ ಡಬ್ಲ್ಯೂ ಅಗೈನ್ ಅಂಪೈರ್ಸ್ ಕಾಲು ಅಂಪೈರ್ ನಾಟ್ ಔಟ್ ಅಂತ ಕೊಟ್ಟಿದ್ದರೆ ಅದು ನಾಟ್ ಔಟ್ ಆಗ್ತಿತ್ತು ಅಂಪೈರ್ ಔಟ್ ಅಂತ ಕೊಟ್ಟಿರೋದ್ರಿಂದಾಗಿ ಹೃದಯವರು ರಿವ್ಯೂ ತೊಗೊಂಡ್ರೆ ಸಹ ಅದು ಔಟ್ ಅಂತಲೇ ಆಯಿತು ಯಾಕಂತಂದರೆ ಅದು ಬೇಲ್ಸಿಗೆ ಟಚ್ ಆಗ್ತಿತ್ತಂತೆ ಅಂಪೈರ್ ಅವರು ಔಟ್ ಕೊಟ್ಟಿದ್ದಾರೆ ಸೊ ಆದ್ದರಿಂದ ಅದು ಔಟ್ ಅಂತ ಆಯಿತು ಕೊನೆಗೆ ಮೂರು ಓವರಿಗೆ ಇಪ್ಪತ್ತು ಅಂತಿದ್ದದ್ದು ಆ ಒಂದು ಓವರಲ್ಲಿ ರಬಾರ್ಡ್ ಅವರು ಕೇವಲ ಎರಡು ರನ್ ಬಿಟ್ಟು ಕೊಟ್ಟದ್ದು ಯಾಕಂತಂದರೆ ಮತ್ತೊಬ್ಬ ಹೊಸ ಬ್ಯಾಟ್ಸ್ಮನ್ ಬಂದದ್ದು ಆಗೋದಿಲ್ಲ ಅಡ್ಜಸ್ಟ್ ಆಗಲಿಕ್ಕೆ ಟೈಮ್ ಬೇಕಾಗ್ತದೆ ಎರಡೇ ರನ್ ಬಂದದ್ದು ಮುಂದಿನ ಓವರಲ್ಲಿ ಏಳು ರನ್ ಬಂತು ಸೊ ಲಾಸ್ಟ್ ಓವರಿಗೆ ಹನ್ನೊಂದು ರನ್ ಬೇಕು ಹನ್ನೊಂದು ರನ್ ಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಓಕೆ ಏನೊಂದು ಡಿಫೆಂಡ್ ಮಾಡ್ಬೋದು ಲಾಸ್ಟ್ ಓವರ್ ಹಾಕ್ತಿದ್ದದ್ದು ಮಹಾರಾಜು ಮಹಾರಾಜು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಚೋಕ್ ಮಾಡಲಿಕ್ಕೆ ಟ್ರೈ ಮಾಡಿದರು ಆ್ಯಂಡ್ ಅದಕ್ಕೆ ಒಂದು ಒಂದು ಫುಲ್ ಟಾಸ್ ಬಾಲ್ ಬಂತು ಐ ಥಿಂಕ್ ಸೆಕೆಂಡ್ ಬಾಲ್ ಅಂತ ಅನ್ನಿಸ್ತದೆ ಸಿಕ್ಸ್ ಹೊಡೆಯುವಂಥ ಬಾಲ್ ಸಿ ಫುಲ್ ಟಾಸ್ ಬಂದ ಕೂಡಲೇ ಏನು ಸ್ಪಿನ್ನರ್ ಫುಲ್ ಟಾಸ್ ಹಾಕಿದ್ರಂತೂ ಆಹಾ ಇನ್ನೂ ಸಹ ಆರಾಮ ಸ್ಲೋ ಆಗಿ ಬರ್ತದೆ ಫುಲ್ ಟಸ್ ಪಿಚ್ಚು ಪಿಚ್ ಗಿಚ್ಚಿಗೆ ಮ್ಯಾಟರ್ ಆಗೋದಿಲ್ಲ ಫುಲ್ ಟಾಸ್ ಬಂದರೆ ಸಿಕ್ಸ್ ಹೊಡಿಬೇಕು ಸಿಕ್ಸ್ ಹೊಡಿಲಿಲ್ಲ ಅದು ಲಾಂಗ್ ಅನ್ ಕಡೆಗೆ ಹೋಯಿತು ಎರಡು ರನ್ ಇರಲಿಲ್ಲ ಅಲ್ಲಿ ಎರಡನೇ ರನ್ ಓಡಲಿಕ್ಕೆ ಟ್ರೈ ಮಾಡಿದರು ನಾನ್ ಸ್ಟ್ರೈಕರ್ ಎಂಡಲ್ಲಿದ್ದಂತಹ ಮೊಹಮ್ಮದುಲ್ಲಾ ಕ್ಲೀನಾಗಿ ಔಟ್ ಆಗ್ತಿದ್ರು ಬಟ್ ಮಾರ್ಕ್ರಮ್ ಅವರಿಗೆ ನೆನಪು ಅಂತ ಕಾಣ್ತಿದೆ ನ್ಯೂಯಾರ್ಕ್ ಪಿಚ್ ಅನಿವನ್ ಬೌನ್ಸ್ ಆಗ್ತದೆ ಅಂತ ಒಟ್ಟರೆ ಈವನ್ ನೀವು ಥ್ರೋ ಹಾಕುವಾಗ ಸಹ ಸ್ವಲ್ಪ ಅನಿವನ್ ಆಗಿ ಬೌನ್ಸ್ ಆಗ್ತದೆ ಮಾರ್ಕ್ರಮ್ ಅವರು ಹಾಕಿದ ಥ್ರೋ ಎಂತಾಯಿತು ಪಿಚ್ ಆದಮೇಲೆ ಇನ್ನೂ ಸಹ ಫಾಸ್ಟ್ ಬಂತು ಲೋ ಬೌನ್ಸಲ್ಲಿ ಫಾಸ್ಟ್ ಬಂತು ಮ ಮಹಾರಾಜ್ ಅವರಿಗೆ ಬಾಲ್ ಕಲೆಕ್ಟ್ ಮಾಡಲಿಕ್ಕಾಗಲಿಲ್ಲ ಸೊ ಈಸಿ ರನ್ಔಟ್ ಆಗೋದು ತಪ್ಪಿತ್ತು ಓಕೆ ಏನು ಬಾಂಗ್ಲಾದೇಶಿಗೆ ಉಂಟು ಅಂತ ನಾವೆಲ್ಲ ಅಂದ್ಕೊಂಡದ್ದು ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಎರಡು ಬಾಲಿಗೆ ಆರು ರನ್ ಸಿಕ್ಸ್ ಬರಲೇಬೇಕು ಫೋರ್ ಟು ಎಲ್ಲ ಭಾರಿ ಕಷ್ಟ ಎಕ್ಸ್ಪೆಕ್ಟ್ ಮಾಡೋದು ಸಿಕ್ಸ್ ಬರಲೇಬೇಕು ಇದ್ದದ್ದು ಮೊಹಮ್ಮದುಲ್ಲ ಅವರು ಅದಕ್ಕೆ ಬಾಂಗ್ಲಾದೇಶ ವಿನ್ ಆಗಬೇಕು ಅಂತಲೇ ಬಾಲ್ ಹಾಕಿದಾಗಿತ್ತು ಕ್ಲೀನ್ ಚಂದದ ಸಿಕ್ಸ್ ಹೊಡಿ ಒಂದು ಲೋ ಫುಲ್ ಟಾಸ್ ಹೋಗಿಲ್ಟ್ ಎಂತಸಲ್ಲ ಸ್ಲಾಟಲ್ಲಿ ಫುಲ್ ಟಾಸ್ ಬಾಲ್ ಹಾಕಿ ಕೊಟ್ಟರು ಮಹಾರಾಜ ಅವರು ಮೊಹಮ್ಮದುಲ್ಲ ಅವ್ರಲ್ಲಿ ಮೊಹಮ್ಮದುಲ್ಲ ರಪ್ ಅಂತ ಹೊಡೆದ್ರು ಅಲ್ಲಿ ಲಾಂಗ್ ಆನಲ್ಲಿ ಮಾರ್ಕ್ರಮ್ ಅವರು ಕ್ಯಾಚ್ ಹಿಡಿದ್ರು ಒಂದು ಮೀಟ್ರ್ ಹೋಗಿದ್ರು ಸಿಕ್ಸ್ ಒಳ್ಳೆ ಕ್ಯಾಚ್ ಅದು ಬಟ್ ಹೇಳುದು ಆ ಫುಲ್ ಟಾಸ್ ಬಾಲನ್ನು ಸಹ ಸಿಕ್ಸ್ ಆಗಲಿಲ್ಲ ಎಂತ ಅದರಲ್ಲೇ ಗೊತ್ತಾಗ್ತದೆ ನಮ್ಮ ಬಾಂಗ್ಲಾದೇಶದ ನಮ್ಮಂದರೆ ನಮ್ಮ ನೇಬರ್ ಹಾಂ ಬಾಂಗ್ಲಾದೇಶದ ಚೇಸಿಂಗ್ ಯಾವ ಥರ ಇತ್ತು ಅಂತ ಸಿಕ್ಸ್ ಹೊಡೆಯೋ ಬಾಲಲ್ಲಿ ಮೊಹಮ್ಮದ್ ಅವರು ಔಟ್ ಆದರು ಲಾಸ್ಟ್ ಬಾಲಿಗೆ ಆರು ರನ್ ಬೇಕಿತ್ತು ಮತ್ತೆ ಪುನಃ ನೋಡೋ ತಸ್ಕಿನ್ ಅಹಮದಿಗೆ ಆಯ್ತು ಮರ ಮೊಹಮ್ಮದಲ್ಲ ಸಿಕ್ಸ್ ಹೊಡೆಯಿಲ್ಲ ನೀನಾದರೂ ಸಿಕ್ಸ್ ಹೊಡಿ ಅಂತ ಇನ್ನೊಂದು ಫುಲ್ ಟಾಸ್ ಹಾಕಿ ಕೊಟ್ಟರು ಬ್ಯಾಕ್ ಟು ಬ್ಯಾಕ್ ಹಾರಿಬಲ್ ಬಾಲ್ ಹಾಕಿದರು ಮಹಾರಾಜ ಅವರು ಆದರೂ ಸಹ ಆ ಫುಲ್ ಟಾಸ್ ಬಾಲಲ್ಲಿ ಸಹ ತಸ್ಕಿನ್ ಅಹಮ್ಮದಿಗೆ ಸಿಕ್ಸ್ ಹೊಡೆದಿಕ್ಕಾಗಲಿಲ್ಲ ಸೊ ಆದರೆ ಒಂದು ರನ್ ಬಂತು ಓವರಾಲು ಬಾಂಗ್ಲಾದೇಶ ನೂರ ಒಂಬತ್ತು ಹೊಡೆದಕ್ಕೆ ಮಾತ್ರ ಆದದ್ದು ನಾಲ್ಕು ರನ್ನಿಂದ ಸೋಲು ಕಾಣಬೇಕಾಯಿತು ಬಾಂಗ್ಲಾದೇಶ ಸೊ ಸೌತ್ ಆಫ್ರಿಕಾದ ಜಾಸ್ತಿ ಸೆಲೆಬ್ರೇಷನ್ ಇರಲಿಲ್ಲ ಎಸ್ಪೆಷಲಿ ಫ್ರಮ್ ದ ಮಹಾರಾಜ್ ಸೈಡ್ ಯಾಕಂತಂದರೆ ಮಹಾರಾಜಿಗೆ ಗೊತ್ತಿತ್ತು ಕೇಶವ ಮಹಾರಾಜಿಗೆ ನಾನು ಎರಡು ಬಾಲ್ ಆಗಿ ಹಾಕಿದ್ದೇನೆ ನಾವು ಲಕ್ಕಲ್ಲಿ ವಿನ್ ಅಂತ ಇಲ್ಲರೂ ಅದು ಸಿಕ್ಸ್ ಹೊಡೆದಿದ್ದಿದ್ರೆ ಎಷ್ಟು ಅಂಡರ್ ಪ್ರೆಷರ್ ಆಗ್ತಿತ್ತು ಸೌತ್ ಆಫ್ರಿಕಾ ಟೀಮ್ ಎಂತ ಮಾರ್ರೆ ಕರೆಕ್ಟ್ ಕ್ರೂಷಲ್ ಟೈಮಲ್ಲಿ ಯಾರ್ದು ಫುಲ್ ಟಾಸ್ ಆಗ್ತಾರ ಅಂತ ಈ ಒಂದು ಜಯದೊಂದಿಗೆ ಸೌತ್ ಆಫ್ರಿಕಾ ಫಸ್ಟ್ ತಂಡವಾಗಿ ಹೊರಹೊಮ್ಮಿತು ಸೂಪರ್ ಏಯ್ಟಿಗೆ ತೇರ್ಗಡೆಯಾದಂತಹ ಫಸ್ಟ್ ತಂಡ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಸೌತ್ ಆಫ್ರಿಕಾ ಸೂಪರ್ ಏಯ್ಟಿಗೆ ಸಿಲೆಕ್ಟ್ ಆಗಿದೆ ಕಂಗ್ರ್ಯಾಚುಲೇಷನ್ಸ್ ಸೌತ್ ಆಫ್ರಿಕಾ ನೀವು ಚೋಕ್ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೆ ಎಸ್ಪೆಷಲಿ ಕೇಶವರಾಜ್ ಕೇಶವ ಮಹಾರಾಜ್ ಆ ಫುಲ್ ಟಾಸ್ ಹಾಕಿದಾಗ ಮೊಹಮ್ಮದಲ್ಲು ಈಗ ಹೈಟ್ ಹೊಡೆದಾಗ ಸಿಕ್ಸ್ ಹೋಯ್ತು ಅಂತ ನಾನು ಅಂದ್ಕೊಂಡದ್ದು ಎನಿವೇಸ್ ವಿನ್ ಈಸ್ ಅ ವಿನ್ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಆ್ಯಂಡ್ ಟಫ್ ಲಕ್ ಬಾಂಗ್ಲಾದೇಶದವರೇ ನಿಮ್ಮ ನಾಗಿಣಿ ನೃತ್ಯವನ್ನು ನಾವು ಓಹ್ ಅಲ್ಲಿ ಮಿಸ್ ಮಾಡಿಕೊಂಡೆ ಮಿಸ್ ಮಾಡಿಕೊಳ್ಳಿಲ್ಲ ನೀವು ಹಾಗೆ ಡ್ಯಾನ್ಸ್ ಮಾಡೋದು ನಮ್ಗೆ ಇಷ್ಟನೇ ಇಲ್ಲ ಸೋತದ್ ಆಯಿತು ಸರಿಯಾಗಿರೋ ಬರುವ ನಮಸ್ಕಾರ